ಅಂದ್ರೆ ಅಮೆರಿಕದ ಚಿಕಾಗೋಗೆ ಹೋಗ್ತಾರೆ, ಅಲ್ಲಿ ಹೋಗಿ ನೋಡಿದ್ರೆ ಸಾಕಷ್ಟು ತಿಂಗಳುಗಳ ಒಂದು ಏನಪ್ಪ ಅಂದ್ರೆ ಪೂರ್ವ ತಯಾರಿಯೊಂದಿಗೆ ಸಾಕಷ್ಟು ರೀತಿಯ ಧರ್ಮ ಗುರುಗಳು ಬಂದಿರ್ತಾರೆ. ಅಲ್ಲಿ ಅವರವರ ದೇಶದ ಧರ್ಮ ಗುರುಗಳು ಸಾಕಷ್ಟು ತಯಾರಿಯೊಂದಿಗೆ ತಮ್ಮ ಧರ್ಮನೇ ಶ್ರೇಷ್ಠ ಎನ್ನುವಂತ ಒಂದು ವಿಚಾರವನ್ನು ತಮ್ಮ ತಲೆಯಲ್ಲಿ ಇಟ್ಕೊಂಡು ಬಂದಿರ್ತಾರೆ. ಸೊ ಅಲ್ಲಿ ಧರ್ಮ ಗ್ರಂಥಗಳನ್ನು ಸಹ ತರುವಂತ ಒಂದು ವಿಶೇಷ ಶೈಲಿಯನ್ನು ಸಹ ಅಭ್ಯಾಸ ಮಾಡ್ಕೊಂಡಿರ್ತಾರೆ. ಎಲ್ಲರೂ ತಮ್ಮ ತಮ್ಮ ಗ್ರಂಥವನ್ನ ನಾವು ಮೇಲೆ ಅಂತಂದ ಹೇಳಿ ಇಡ್ತಾ ಹೋಗ್ತಾರೆ. ಆದ್ರೆ ಕೊನೆಗೆ ಮೇಲಿಟ್ಟಂತಹ ನಮ್ಮ ಭಗವದ್ಗೀತೆ ಗ್ರಂಥ ಕೆಳಗೆ ಉಳಿದ್ಬಿಡುತ್ತೆ. ಎಲ್ಲ ಧರ್ಮ ಗ್ರಂಥಗಳು ಮೇಲೆ 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 ಅಂತ ಇಟ್ಕೊಳ್ತಾ ಹೋಗ್ತಾರೆ. ಆದ್ರೆ ಕೆಳಗೆ ಉಳಿದಂತಹ ಒಂದು ನಮ್ಮ ಭಗವದ್ಗೀತೆಯನ್ನ ಕುರಿತಂತೆ ಒಂದು ಮಾತನ್ನ ಹೇಳ್ತಾರೆ ಸ್ವಾಮೀಜಿ. ಇಂದಿಗೂ ಸಹ ಹೆಚ್ಚು ನೆನಪಿರುವಂತಹ ಹೆಚ್ಚು ಪ್ರಸಿದ್ಧಿಯನ್ನ ಗಳಿಸಿರುವಂತಹ ಒಂದು ವಿಶೇಷ ಮಾತು ಇದಾಗಿದೆ. ಸ್ವಾಮಿ ವಿವೇಕಾನಂದರು ಒಂದು ಭಾಷಣದಲ್ಲಿ ಹೇಳ್ತಾರೆ ಏನಪ್ಪಾ ಅಂತಂದ್ರೆ, ಇಂದು ಭಾರತೀಯ ಒಂದು ಧರ್ಮ ಗ್ರಂಥವಾದಂತಹ ಭಗವದ್ಗೀತೆ ಯಾಕಪ್ಪ ಕೆಳಾಗಿದೆ ಅಂತಂದ್ರೆ, ಈ ಎಲ್ಲ ಧರ್ಮಗಳನ್ನ ಮೆಟ್ಟಿ ನಿಂತಿದೆ, ಈ ಎಲ್ಲ ಧರ್ಮಗಳು ನನ್ನ ಒಂದು ಭಗವದ್ಗೀತೆಯ ಮೇಲೆ ನಿಂತಿದೆ, ಈ ಭಗವದ್ಗೀತೆ ಪುಸ್ತಕವನ್ನ ತೆಗೆದುಬಿಟ್ರೆ ಎಲ್ಲ ಬಿದ್ದೋಗ್ಬಿಡ್ತವೆ. ಸೊ ಅಂದ್ರೆ ಭಗವದ್ಗೀತೆ ಬೇಕು, ನಮ್ಮ ಧರ್ಮ ಗ್ರಂಥನೇ ಬೇಕು, ಅದರ ಮೇಲೆ ಈ ಎಲ್ಲ ಧರ್ಮ ಗ್ರಂಥಗಳು ನಿಂತಿದವೆ ಅಂತಂದ ಹೇಳಿ ಒಂದು ಉತ್ತರವನ್ನ ಸ್ಪಷ್ಟೀಕರಣಗೊಳಿಸ್ತಾರೆ. ಇನ್ನು ನೆಕ್ಸ್ಟ್ ಚಿಕಾಗೋದಲ್ಲಿ ನಡೆದಂತಹ ಸರ್ವಧರ್ಮ ಸಮ್ಮೇಳನ ತುಂಬಾ ವಿಶೇಷವಾಗಿರುವಂತಕ್ಕಂಥದ್ದು, ಇಂದಿಗೂ ಸಹ ಪ್ರಸಿದ್ಧಿಯನ್ನ ಪಡೆದಿರ್ತಕ್ಕಂಥ ಫೇಮಸ್ ಆಗಿರ್ತಕ್ಕಂಥ ಭಾಷಣಗಳಲ್ಲಿ ಸ್ವಾಮಿ ವಿವೇಕಾನಂದರ ಈ ಚಿಕಾಗೋ ಸರ್ವಧರ್ಮ ಭಾಷಣವು ಸಹ ಒಂದಾಗಿದೆ. ಯಾಕಪ್ಪ ವಿಶೇಷ ಅಂತದ್ದು ಏನಿದೆ ಅದರಲ್ಲಿ ಅನ್ನೋದನ್ನ ನಾವು ನೋಡೋದಾದ್ರೆ, ಸ್ವಾಮಿ ವಿವೇಕಾನಂದರು 1893 ಸೆಪ್ಟೆಂಬರ್ 11 ಚಿಕಾಗೋ ಸರ್ವಧರ್ಮ ಸಮ್ಮೇಳನದಲ್ಲಿ ಹೋಗ್ತಾರೆ. ಅಂದು ಭಾಷಣವನ್ನ ಮಾಡಬೇಕಾದ್ರೆ ಸರದಿಯ ಪ್ರಕಾರ ಒಬ್ಬೊಬ್ಬರ ನಂತರ ಒಬ್ಬೊಬ್ಬರ ನಂತರ ಬರ್ತಾ ಇರುತ್ತೆ. ಎಲ್ಲರೂ ಏನು ಭಾಷಣವನ್ನ ಮಾಡಿಬಿಟ್ಟು ಚಪ್ಪಾಳೆಯನ್ನ ಗಿಟ್ಟಿಸ್ಕೊಳ್ತಾ ಇರ್ತಾರೆ. ಕೊನೆಯದಾಗಿ ಸ್ವಾಮಿ ವಿವೇಕಾನಂದರು ಮೆಟ್ಟಿಲನ್ನ ಹತ್ತಲಿಕ್ಕೆ ಹೋಗ್ತಾರೆ. ಆಗ ಇನ್ನೇನು ಭಾಷಣವನ್ನ ಶುರು ಮಾಡಬೇಕು, ಓ ಇವ್ರು ಭಾರತದವರ ಅಂತಂದೇಳಿ ಎಲ್ಲರೂ ಹೊರಟು ಹೋಗ್ತಾ ಇರ್ತಾರೆ. ಯಾಕಂದ್ರೆ ಭಾರತದ ಬಗ್ಗೆ ಇರ್ತಕ್ಕಂಥ ಕಲ್ಪನೆಗಳು ಆ ರೀತಿ ಇದೆ. ಸೊ ಆಗ ಇವರೇನು ಎಲ್ಲರೂ ಹೊರಟು ಹೋಗ್ತಿರ್ತಾರೆ, ದೊಡ್ಡ ಸಭಾಂಗಣದಲ್ಲಿ ಜನಗಳೆಲ್ಲ ಖಾಲಿ ಆಗ್ತಾ ಇರ್ತಾರೆ. ಆದ್ರೆ ಇವರು ಭಾಷಣಕ್ಕೆ ಬಂದು ನಿಂತಿದ್ದಾರೆ ಸ್ವಾಮಿ ವಿವೇಕಾನಂದರು. ಭಾಷಣವನ್ನ ಮಾಡಬೇಕು, ಭಾಷಣಕ್ಕೆ ಶುರು ಮಾಡ್ಬೇಕಾದ್ರೆ ಸಿಸ್ಟರ್ಸ್ ಅಂಡ್ ಬ್ರದರ್ಸ್ ಆಫ್ ಅಮೇರಿಕಾ ಅಂತಂದ್ ಹೇಳಿದ್ದೆ ತಡ ಅಲ್ಲಿರ್ತಕ್ಕಂಥವ್ರೆಲ್ಲರೂ ಏನೋ ಒಂದ್ ರೀತಿ ಆಶ್ಚರ್ಯಚಕಿತರಾಗಿ ತಿರುಗಿ ನೋಡ್ತಾರೆ. ಕುಂತಂತವರು 2 ನಿಮಿಷಗಳ ಕಾಲ ನಾನ್ ಸ್ಟಾಪ್ ಕ್ಲಾಪ್ಸ್ ಅನ್ನ ಹಾಕೋದ್ರ ಮೂಲಕ, ತಮ್ಮ ಕೈಯಲ್ಲಿರ್ತಕ್ಕಂಥ ರೋಸ್ ಗಳನ್ನ ಎಸೆಯೋದ್ರ ಮೂಲಕ, ಕರ್ಚಿಪ್ಪನ್ನ ಆರಿಸೋದ್ರ ಮೂಲಕ ಹರ್ಷೋದ್ಗಾರವನ್ನ ಶುಭವನ್ನ ಕೋರ್ತಾರೆ ತಮ್ಮ ಭಾಷಣವನ್ನ ಆರಂಭ ಮಾಡಲಿಕ್ಕೆ. ಅಂದ್ರೆ ಅಂದು ಹೇಳಿದಂತಹ ಚಿಕಾಗೋ ಸರ್ವಧರ್ಮ ಸಮ್ಮೇಳನದ ಒಟ್ಟಾರೆ ಸಾಲುಗಳನ್ನ ಏನ್ ಹೇಳುತ್ತೆ, ಧರ್ಮ ಅಂದ್ರೆ ಏನು, ಬೇರೆಯವರಿಗೆ ನಾವೇನ್ ಮಾಡ್ಬೇಕು, ಕನಿಕರವನ್ನು ತೊಡ್ಬೇಕು, ಸಹನೆಯಿಂದ ವರ್ತಿಸ್ಬೇಕು, ಅನ್ಯ ಧರ್ಮದವರೆನ್ನುವಂತಹ ಒಂದು ಭಾವನೆಯನ್ನ ಬಿಟ್ಟು ಅವರು ಮನುಷ್ಯರು ಎನ್ನುವಂತಹ ಒಂದು ಭಾವನೆಯನ್ನ ಬಿತ್ತಿ ಬೆಳೆಸಬೇಕು ಎನ್ನುವಂತ ಒಂದು ವಿಚಾರವನ್ನ ವ್ಯಕ್ತಪಡಿಸಿದ ಮೇಲೆ ಇಡೀ ಚಿಕಾಗೋ ಭಾಷಣ ಮುಗಿದ ಮೇಲೂ ಸಹ ಅವರ ಒಂದು ಧ್ವನಿ ಆ ಒಂದು ಮಾತುಗಳು ಹಾಗೇ ನೆನಪುಳಿತವೆ. ಸೊ ವಿಶೇಷ ಏನಪ್ಪಾ ಅಂತಂದ್ರೆ, ಅಂದು ಚಿಕಾಗೋದಲ್ಲಿ ಅಂದು ಚಿಕಾಗೋ ಸರ್ವಧರ್ಮ ಸಮ್ಮೇಳನದ ಒಂದು ಪ್ಲಾಟ್ಫಾರ್ಮ್ ಅಲ್ಲಿ ಏನ್ ಅವತ್ತು ಭಾಷಣ ಮಾಡಿ ಹೊರಗೆ ಬಂದ್ರು, ಅಂದಿನಿಂದ ಸಾಕಷ್ಟು ರೀತಿಯ ಪ್ರಸಿದ್ಧಿಯನ್ನ ಪಡ್ಕೊಂಡ್ರು. ಅಂದು ಪ್ರಸಿದ್ಧಿಯನ್ನ ಪಡ್ಕೊಂಡಂತಹ ಒಂದು ಅಮೆರಿಕ ದೇಶ ಏನ್ ಮಾಡುತ್ತೆ, ಇಂಥ ಭಾರತೀಯ ಸ್ವಾಮಿ ವಿವೇಕಾನಂದರು ನಮ್ಮ ದೇಶಕ್ಕೆ ಬಂದು ಈ ರೀತಿ ಅದ್ಭುತವಾದಂತ ಭಾಷಣ ಮಾಡಿದ್ರಲ್ಲಪ್ಪ ಅಂತಂದೇಳಿ ಗೌರವ ಸೂಚಿಸ್ಲಿಕ್ಕೆ ಸ್ವಾಮಿ ವಿವೇಕಾನಂದರು ಮಾತನಾಡಿದಂತಹ ಈ ಸಾಲುಗಳನ್ನ ಸಿಸ್ಟರ್ಸ್ ಅಂಡ್ ಬ್ರದರ್ಸ್ ಆಫ್ ಅಮೆರಿಕ ಎನ್ನುವಂತ ಸಾಲುಗಳಾಗಿರ್ಬೋದು, ಇನ್ನಿತರ ಧಾರ್ಮಿಕ ವಿಚಾರದ ಸಾಲುಗಳನ್ನ ತನ್ನ ಪ್ಲಾಟ್ಫಾರ್ಮ್ ನ ಒಂದು ಮುಂಬದಿಯಲ್ಲಿ ಇಂದಿಗೂ ಕೆತ್ತಿರಿಸಲಾಗಿದೆ. ಅಂದ್ರೆ ಅಮೆರಿಕ ದೇಶ ಭಾರತೀಯ ಸ್ವಾಮಿ ವಿವೇಕಾನಂದರಿಗೆ ಕೊಡುವಂತಹ ಗೌರವ ಎಂತದ್ದು ಎನ್ನುವಂಥದ್ದು ಈ ಚಿಕ್ಕ ವಿಚಾರಗಳಿಂದ ಮನವರಿಕೆ ಮಾಡಬಹುದು. ಇನ್ನು ನೆಕ್ಸ್ಟ್ ಭಾರತಕ್ಕೆ ಬರ್ತಾರೆ. ಭಾರತಕ್ಕೆ ಬಂದು ಸಾಕಷ್ಟು ರೀತಿಯ ಸೇವೆಗಳಲ್ಲಿ ಕೈಗೊಳ್ತಾರೆ. ತಮ್ಮ ತನಕ್ಕಾಗಿ ಬದುಕುವುದಕ್ಕಿಂತ ತನ್ನನ್ನು ನಂಬಿರ್ತಕ್ಕಂಥ ತನ್ನ ಭಾರತ ಮಾತೆಗೆ ತಾನು ಬದುಕುವಂಥದ್ದೇ ಲೇಸು ಎನ್ನುವಂತಹ ವಿಚಾರವನ್ನ ತಲೆಯಲ್ಲಿಟ್ಕೊಂಡು ಬದುಕಿನ ಉದ್ದಕ್ಕೂ ಬದುಕಿದ್ದೂ ಹಾಗೆ ಇದ್ದದ್ದು ಹಾಗೆ ನಡೆದದ್ದು ಬೇರೆ ನುಡಿದದ್ದು ಬೇರೆ ಯಾವತ್ತೂ ಆಗಿರ್ಲಿಲ್ಲ. ಸೊ ನಡೆ ನುಡಿ ಒಂದೇ ಆಗಿತ್ತು. ಇಂಥ ಮಹಾನ್ ವ್ಯಕ್ತಿಯನ್ನ ನಾವು ಇಂದಿಗೂ ಆರಾಧನೆ ಪೂಜೆ ಮಾಡೋದ್ರ ಜೊತೆಗೆ ಅವರ ತತ್ವ ವಿಚಾರಗಳನ್ನ ಮೊದಲನೇ ಬಾರಿ ನಮ್ಮ ರಕ್ತಗತವನ್ನಾಗಿ ಮಾಡಿಕೊಳ್ಳುವಂಥದ್ದು ಅತಿ ಪ್ರಾಮುಖ್ಯ ಅಂತಂದು ಹೇಳ್ತಾ ಇದ್ದೀನಿ. ಜೊತೆಗೆ ಸ್ವಾಮಿ ವಿವೇಕಾನಂದರು ಅಂದ್ರೆ ಸಾಕು, ತುಂಬಾ ಎಸೆನ್ಷಿಯಲ್ ಆಗಿ
ಬಗ್ಗೆ ನೆನಪಿಡುವಂತ ಒಂದು ಸಂದೇಶ ಏನಪ್ಪಾ ಅಂತಂದ್ರೆ ಅರೈಸ್ ಅವೇಕ್ ಅಂಡ್ ಸ್ಟಾಪ್ ನಾಟ್ ಅಂಟಿಲ್ ದ ಗೋಲ್ ಈಸ್ ರೀಚ್ಡ್ ಏಳಿ ಎದ್ದೇಳಿ ಗುರಿ ಮುಟ್ಟುವವರೆಗೂ ನಿಲ್ಲದಿರಿ ಎನ್ನುವಂತಹ ಒಂದು ಸಂದೇಶನೇ ನಮ್ಗೆ ರಕ್ತ ಸಂಚಾರದಲ್ಲಿ ಮೈ ನವಿರೇಳಿಸುವಂತಹ ಒಂದು ಸಂದೇಶವನ್ನ ಜಗತ್ತಿಗೆ ಕೊಟ್ಟು ಹೋಗಿದ್ದಾರೆ. ಸೊ ಇಷ್ಟು ಇವತ್ತೇ ಹೇಳ್ತಾ ಸೊ ಸ್ವಾಮಿ ವಿವೇಕಾನಂದರ ಒಂದು ಚಿಕ್ಕ ಚಿಕ್ಕ ಪ್ರಶ್ನೆಗಳನ್ನ ಈಗ ನೆಕ್ಸ್ಟ್ ಕೊಡ್ತೇನೆ, ಅವುಗಳಿಗೆ ಉತ್ತರವನ್ನ ಮಾಡ್ಕೊಂಡ್ ಬನ್ನಿ ಮಕ್ಕಳೇ. ಓಕೆ, ನಮಸ್ತೆ.